Sumant. ದಿನಪೂರ್ತಿ ಫೋನಲ್ಲೇ ಮುಳುಗೋಗಿರ್ತೀರ, ಆಚೆ ಏನಾರು ಕೆಲಸ ಇದ್ರೆ ನೋಡೋಕು. ಅಪ್ಪ ಹೇಳಪ್ಪ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ, ಸ್ವಲ್ಪ ದುಡ್ಡು ಕೊಡಪ್ಪ. ಚಿಕ್ಕವರಿದ್ದಾಗ ನನಗೆ ಮನೇಲಿ 1 ರೂಪಾಯಿ ಕೊಡ್ತಿರ್ಲಿಲ್ಲ. ಸತ್ತಿಗೆ 500 ರೂಪಾಯಿ 1000 ರೂಪಾಯಿ ಸಾಲಲ್ವಾ? ಅಪ್ಪ ನಾನ್ ದುಡ್ಡು ಕೇಳಕ್ ಬಂದಿಲ್ಲಪ್ಪ, ನಾ ಇಂಟರ್ವ್ಯೂಗ್ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡು. ಅಪ್ಪ ನಂಗೆ ಕೆಲಸ ಸಿಕ್ತು. ಕೆಲಸ ಸಿಕ್ತಾ? ಅಯ್ಯೋ, ನನ್ನ ಮಗನ್ ಕೆಲ್ಸ ಸಿಕ್ತು. ಹ್ಯಾವ್ ಎ ನೈಸ್ ಡೇ ಸರ್. ಥ್ಯಾಂಕ್ಸ್. ನಿನ್ ಫೋನ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಲಿಂಕ್ ಕಳ್ಸಿದೀನಿ, ನೋಡ್ ಹೇಳಿ ಸ್ವಲ್ಪ. ಹಾ, ಚೆಕ್ ಮಾಡಿ ಹೇಳ್ತೀನಿ. ಸುಮಂತ್, ಹುಡ್ಗಿರ್ ಫೋಟೋ ತರಿಸಿದ್ದೀನಿ, ಯಾವ್ದಾರು ಒಂದು ಹುಡ್ಗಿ ಸೆಲೆಕ್ಟ್ ಮಾಡೋ. ಏ, ನಂಗೆ ಈಗಲೇ ಮದುವೆ ಬೇಡ. ಏ ನೋಡೋ ಬೇಡ.
ತಗೊಳ್ಳಿ. ಥ್ಯಾಂಕ್ಸ್. ಯಾರ್ದು ಇದು ಫೋಟೋಸು? ಅದೇ ಕಣಿ, ನನ್ನ ಮಗನ್ಗೆ ಹುಡುಗಿ ನೋಡಕ್ ತರಿಸಿದ್ದು. ಅಂದ್ರೆ ಹುಡುಗಿ ನೋಡುತ್ತಿದ್ಯಾ? ಹೌದು. ನಿಮ್ಮ ಮಗ ಒಪ್ಕೊಂಡ ಮದ್ವೆಗೆ? ಅಯ್ಯೋ, ಈಗಂತೂ ವಿಚಿತ್ರವಾಗಿ ಆಡ್ತಿದ್ದಾನೆ ಕಣಿ. ಊಟ ಮಾಡ್ತಿಲ್ಲ, ಮದ್ವೆ ಮಾಡ್ಕೊಳ್ಳೋ ಅಂದ್ರೆ ಈಗ್ಲೇ ಮದ್ವೆ ಬೇಡ ಅಂತಿದ್ದಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಾತ್ರ. ಅದೇ ಹೇಗ್ ತೋರ್ಸೋದು ಅಂತ ಗೊತ್ತಾಗ್ತಿಲ್ಲ. ಮದ್ವೆಗೆ ಒಪ್ಕೊಂಡ ಯಾವ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡ್ದ? ಅವನ್ಗೆ ಯಾವ ಹುಡುಗಿನು ಇಷ್ಟ ಇಲ್ವಂತೆ, ಅವನಿಗೆ ಮದ್ವೆನೇ ಬೇಡವಂತೆ. ಬಂದ ನೋಡಿ ಫೋನ್ ಹಿಡ್ಕೊಂಡು. ನಿಮ್ಮ ಅಮ್ಮ ಹುಡುಗಿ ಫೋಟೋ ತೋರ್ಸೋರು ಯಾಕೆ ಒಪ್ಕೊಳ್ಳಿಲ್ವಂತೆ? ನಂಗೆ ಯಾಕೆ ಈಗಲೇ ಮದುವೆ ಮದುವೆ ಅಂತಿದ್ದೀರಾ? ನಾನು ಯಾವಾಗಲೂ ಮದುವೆ ಆಗಲ್ಲ. ಈಗೊಂದು ಕೆಲಸ ಮಾಡೋಣ. ನಿನ್ನೆ ನನ್ನ ಫ್ರೆಂಡ್ ಬಂದಿದ್ಲು, ಮನೇಲಿ ಒಳ್ಳೆ ಜ್ಯೋತಿಷರು ಕರೆಸಿ ಪೂಜೆ ಮಾಡಿಸಿದ್ರೆ ಇದೆಲ್ಲ ಸರಿ ಹೋಗುತ್ತಂತೆ. ಛೇ, ಈ ಮನೇಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಮಂತ್ರ ಪುಷ್ಪಂ ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನ ತರ ಏನ ಮಾಡಿ ಮನೆ ಕಟ್ಟಿ ಎಲ್ಲ ಸರಿ ಹೋಗ್ತಾರೆ.